75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿ ಸುಮಾರು 7500 ರಾಷ್ಟ್ರಧ್ವಜಗಳನ್ನು ಹಂಚಲಾಗುವುದು ಎಂದು ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹೇಳಿದರು. ಅವರು ಚಿಕ್ಕೋಡಿ ನಗರದ ಸುಪ್ರಭಾತ ಫ್ರೆಂಡ್ಸ್ ಕ್ಲಬ್ನ ಕ್ರೀಡಾಪಟುಗಳಿಗೆ ರಾಷ್ಟ್ರಧ್ವಜಗಳನ್ನು ವಿತರಿಸಿ ಮಾತನಾಡುತ್ತಿದ್ದರು. ಆಗಸ್ಟ್ 13, 14, 15ರಂದು ಚಿಕ್ಕೋಡಿ ಪಟ್ಟಣದ ಪ್ರತಿಯೊಂದು ಮನೆಗಳ ಮೇಲೆ ಹಾಗೂ ಅಂಗಡಿಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಎಂದರು. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ನಗರದ ಪ್ರತಿ ವಾರ್ಡ್ಗೆ 250ರಿಂದ 300 ಧ್ವಜಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಎಂದರು. ಭಾರತ ದೇಶದ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಒಂದು ದೇಶಪ್ರೇಮ ಭಾವನೆ ಮೂಡಲಿಕ್ಕೆ ಪ್ರತಿಯೊಂದು ಮನೆಗಳ ಮೇಲೆ ಧ್ವಜ ಹಾರಿಸುವುದನ್ನು ಕೊಟ್ಟಂತ ಒಂದು ನಿರ್ದೇಶನದ ಮೇರೆಗೆ ಚಿಕ್ಕೋಡಿ ಪುರಸಭೆ ಇವತ್ತು ಪ್ರತಿಯೊಂದು ವಾರ್ಡ್ಗಳಿಗೆ ಧ್ವಜಗಳನ್ನು ಪೂರೈಸೋದನ್ನು ಸಾಂಕೇತಿಕವಾಗಿ ಪ್ರಾರಂಭಿಸ್ತಾ ಇದ್ದೇವೆ. 13ರಿಂದ 15ರವರೆಗೆ 3 ದಿನಗಳವರೆಗೆ ಕಾರ್ಯಕ್ರಮ ನಡೆಯುತ್ತಿದ್ದು 13ರಂದು ಧ್ವಜಾರೋಹಣೆ ಹಾಗೂ ಮ್ಯಾರಥಾನ್ ಕಾರ್ಯಕ್ರಮಗಳು ಹಾಗೂ ಮುಂದೆ 14, 15ರಂದು ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಸಾಂಕೇತಿಕವಾಗಿ ಸುಪ್ರಭಾತ ಫ್ರೆಂಡ್ಸ್ ಕ್ಲಬ್ಬಲ್ಲಿ ಧ್ವಜಗಳ ವಿತರಣೆ ಮೂಲಕ ಸಾಂಕೇತಿಕವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದು ವಾರ್ಡ್ಗಳಿಗೆ ಕೂಡ ನಾವು ಧ್ವಜನ ವಿತರಿಸುವುದನ್ನು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಬೋಲ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಬೋಲ ಭಾರತ್ ಮಾತಾ ಕಿ ಜೈ.